नमस्कार स्नेहितरे, भारत हागू बांग्लादेश नडुविन अद्भुतवादंत पंद्य निन्ने ई निन्ने गेद्दु पॉइंट टेबल पट्टियंतो प्रथम स्थानक्के होगि नावु क्वालिफै आदंत आगिदे स्नेहितरे। याकेंद्रे ईजियागि क्वालिफै आद्रु ओंदु वेळे नावु सोल्तीवि अंद्रे नमगे तुंबा ಮತ್ತೊಬ್ಬರ ಮೇಲೆ ಡಿಫೆಂಡ್ ಆಗಿ ಇರಬೇಕಾಗಿತ್ತು। ಯಾವ ರೀತಿಯಾಗಿ ಡಿಫೆಂಡ್ ಅಂದ್ರೆ ಸಿಂದ್ರೆ ನೀವು ಕೂಡ ನೋಡಿದಿರ ಅನ್ಸುತ್ತೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಇವರು ಸೋತರೆ ನಮಗೆ ಲಾಭ ಎನ್ನುವ ಹಾಗೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೆ ಬಂದ್ರೆ ಮಾತ್ರ ನಾವು ಕ್ವಾಲಿಫೈ ಆಗ್ತಿದ್ವಿ। ಹಾಗೆ ಇವತ್ತು ಗೆದ್ದು ಒಂದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಪ್ರಥಮ ಸ್ಥಾನಕ್ಕೆ ಹೋಗಿ ಮತ್ತೆ ನಾವು ಕ್ವಾಲಿಫೈ ಹಾದಿ ಸುಲಭ ಮಾಡಿಕೊಂಡಿದ್ದೀವಿ। ಹಾಗೇನೇ ಸಿಂದ್ರೆ ಹರ್ಷದೀಪ್ ಸಿಂಗ್ ಕೂಡ ಮತ್ತು ರೋಹಿತ್ ಶರ್ಮಾ ಬಗ್ಗೆ ಏನು ಹೇಳಿದ್ರು, ಹಾಗೇನೇ ರೋಹಿತ್ ಶರ್ಮಾ ಅವರ ಬಳಿ ಬಂದು ಏನು ಹೇಳಿದ್ರು ಎಂಬ ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ। ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ। ಸ್ನೇಹಿತರೆ ನಿನ್ನೆ ನಡೆದಂಥ ಪಂದ್ಯದಲ್ಲಿ ತಿರುವು ಬಂದಂಥ ಏನು ಪಾಯಿಂಟ್ ಅಂದರೆ ಕೆ ಎಲ್ ರಾಹುಲ್ ರನ್ ಔಟ್ ಮಾಡಿದ್ದರಿಂದ ನಾವು ಇವತ್ತು ನಾವು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಎರಡನೇ ಮೊದಲ ಸ್ಥಾನದಲ್ಲಿದ್ದೀವಿ। ಒಂದು ವೇಳೆ ಏನಾದರೂ ಆ ಲಿಟನ್ ದಾಸ್ ಔಟ್ ಆಗಲಿಲ್ಲ ಅಂದರೆ ನಾವು ಸೋಲೋದಂತೂ ಖಚಿತ ಇತ್ತು, ಯಾಕಂದರೆ 16 ಓವರ್ಗಳ ಓವರಲ್ಲಿ 150 ರನ್ ಆರಾಮಾಗಿ ಚೇಸ್ ಮಾಡ್ತಿದ್ರು। ಹಾಗೇನೇ ಸಿಂಧು ಆ ರೀತಿಯಾಗಿ ಬ್ಯಾಟಿಂಗ್ ಕೂಡ ಅವರು ಮಾಡಿದ್ರು। ಏನಂತೀರಾ ನಮ್ಮ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಬಗ್ಗೆ ಕಮೆಂಟ್ ಮಾಡಿ। ಹಾಗೇನೇ ಸಿಂಧು ನೋಡ್ಬೋದು ಇಲ್ಲಿ ಹರ್ಷದೀಪ್ ಸಿಂಗ್ ಕೂಡ ಒಂದು ಪಂದ್ಯ ಕೊನೆಯ ಓವರ್ನಲ್ಲಿ ಗೆದ್ದ ನಂತರ ರೋಹಿತ್ ಶರ್ಮಾ ಬಗ್ಗೆ ಹೇಳಿದರೆ, ರೋಹಿತ್ ಶರ್ಮಾ ಅವರು ಬಂದು ನನ್ನ ಬಳಿ ಬಂದು ನೀನು ಇದೇ ರೀತಿಯಾಗಿ ಮಾಡು, ಶಾರ್ಟ್ ಬಾಲು ಹಾಕಬೇಡ, ಯಾರ್ಕರ್ ಹಾಕು ಅಂತ ಕೂಡ ಅವರು ಹೇಳಿದರು। ಹಾಗಾಗಿ ನಾನು ಕೂಡ ಅದೇ ರೀತಿಯಾಗಿ ಒಂದು ಶಾರ್ಟ್ ಬಾಲ್ ಹಾಕಿದೆ, ಆ ಶಾರ್ಟ್ ಬಾಲ್ ಹಾಕಿದ ನಂತರ ಸಿಕ್ಸ್ ಹೋಯಿತು। ಆವಾಗ ನಾನು ತಿದ್ದುಕೊಂಡೆ, ಯಾರ್ಕರ್ ಹಾಕಿದ್ರೆ ನಾವು ಮ್ಯಾಚ್ ಗೆಲ್ಲೋಕ್ಕಾಗುತ್ತೆ, ಇಲ್ಲಾದರೆ ಮ್ಯಾಚ್ ಬಿಡಬೇಕಾಗುತ್ತೆ ಅನ್ನೋ ಹಾಗೆ ಸಿಂದ್ರೆ ಅವರು ಕೂಡ ಈ ಪಂದ್ಯದಲ್ಲಿ ಕೂಡ 2 ವಿಕೆಟ್ ತೆಗೆದು 9 ವಿಕೆಟ್ ತೆಗೆಯುವ ಮುಖಾಂತರ ಎರಡನೇ ಸ್ಥಾನದಲ್ಲಿದ್ದಾರೆ। ನಿನ್ನಿನ ಪಂದ್ಯದಲ್ಲಿ ಅದ್ಭುತವಾದಂಥ ಪಂದ್ಯ ಗೆದ್ದು ನಾವು ಗೆದ್ದು ಕೊಟ್ಟರು, ಕೊನೆಯ ಓವರ್ನಲ್ಲಿ 5 ರನ್ಗಳಿಂದ ನಾವು ಗೆದ್ದಿವಿ। ಇದಕ್ಕೆಲ್ಲ ಕಾರಣ ರೋಹಿತ್ ಶರ್ಮಾನೇ ಕಾರಣ ಎಂದು ಕೂಡ ಹೇಳಿದ್ದಾರೆ, ಯಾಕೆಂದರೆ ನಾನು ನನ್ನ ತಲೆಯಲ್ಲಿ ಶಾರ್ಟ್ ಬಾಲ್ ಹಾಕಿ ಒಂದು ಔಟ್ ಮಾಡುವ ಒಂದು ಉದ್ದೇಶ ಇತ್ತು, ಹಾಗಾದರೆ ರೋಹಿತ್ ಶರ್ಮಾ ಔಟ ಮಾಡೋದು ಬೇಕಾಗಿಲ್ಲ, ಬರೀ ಡಾಟ್ ಮಾಲ್ ಮಾಡಿದ್ರೆ ಸಾಕು, ಯಾಕಂದರೆ ಯಾರ್ಕರ್ ಬಾಲ್ ಇಡು ನೀನು ಅಂತ ಅವರು ಕೂಡ ಪರ್ಫೆಕ್ಟ್ ಯಾರ್ಕರ್ ಮಾಡು ಅಂತ ಹೇಳಿದ್ರು। ಅದೇ ರೀತಿಯಾಗಿ ನಾನು ಕೂಡ 3 ಬಾಲ್ ಯಾರ್ಕರ್ ಮಾಡಿದೆ, ಅದಕ್ಕಾಗಿ ಒಂದು ಸಿಂಗಲ್ ಸಿಂಗಲ್ ಬಂತು, ಆ ಪಂದ್ಯ ಗೆಲ್ಲಕ್ಕೆ ಸಹಾಯಕ ಆಯಿತು। ಇದಕ್ಕೆ ನಮ್ಮ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿರಬೇಕೆನ್ನು ಎಂದಿದ್ದಾರೆ, ಯಾಕಂದರೆ ಒಳ್ಳೆ ರೀತಿಯಾಗಿ ಒಂದು ಕ್ಯಾಪ್ಟನ್ಸಿ ಮಾಡ್ತಾರೆ। ಯಾವ ಸಮಯದಲ್ಲಿಯೂ ಕೂಡ ಅವರು ಎಲ್ಲ ಆಟಗಾರರು ತಿಳಿ ಹೇಳ್ತಾರೆ, ತಪ್ಪು ಮಾಡಿದರೆ ನೀನು ತಿದ್ಕೋ ಬೇಗನೆ ಅಂತ ಕೂಡ ಅವರು ಹೇಳ್ತಾರೆ। ಹಾಗೇನೇ ಸಿಂದ್ರೆ ಇಲ್ಲಿ ನೋಡ್ಬೋದು ನಮ್ಮ ಭಾರತ ತಂಡ ಒಂದು ನಿಗದಿತ 20 ಓವರ್ನಲ್ಲಿ 184 ರನ್ ಮಾಡ್ತಾರೆ, ಅದನ್ನು ಗುರಿ ಬೆನ್ನತ್ತಿದೆ। ಮಳೆಯ ಕಾರಣದಿಂದ ಕೇವಲ 16 ಓವರ್ಗಳ ಆಟ ಆಡಿಸ್ತಾರೆ, ಅದರಲ್ಲಿ 151 ರನ್ ಮಾಡಬೇಕಾಗುತ್ತೆ ಬಾಂಗ್ಲಾದೇಶ, ಅದನ್ನು 145 ಮಾಡ್ತಾರೆ, ಹಾಗಾಗಿ 5 ರನ್ಗಳಿಂದ ಭಾರತ ತಂಡ ಗೆಲ್ಲುತ್ತೆ। ಏನಂತೀರಾ, ಭಾರತ ತಂಡ ಫೈನಲ್ ಗೆಲ್ಲುತ್ತೆ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿ, ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ। ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಬೈ ಬೈ, ಟೇಕ್ ಕೇರ್, ಆರಾಮಾಗಿರಿ ಸ್ನೇಹಿತರೆ।